ಹಾಯ್ ಸ್ನೇಹಿತರೆ, ನಮಸ್ತೆ. ಇದು ನಿಮ್ಮ ಕಾಳೇಶ್ ಆಚಾರ್. ಯಾರಿಲ್ಲ ನನ್ನ ಚಾನಲ್ನ ಇದೇ ಮೊದಲು ನೋಡಕತ್ತಿರಲ್ರಿ ಅವರು. ನಿಮ್ಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ, ಅಲ್ಲಿ ಆಲ್ ಅಂತ ಕೊಡ್ರಿ. ಯಾಕಂದ್ರೆ ನಾನು ಹೊಸ ಹೊಸ ಟಾಪಿಕ್ಗಳು, ಹೊಸ ಹೊಸ ಆಡಿಷನ್ ಪೋಸ್ಟರ್ ತರ್ತಾನೆ ಇರ್ತೀನಿ ರೀ. ನಿಮ್ಗಳಿಗೆ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಇದಾಗಿದೆ. ಟಾಪಿಕ್ ಏನಪ್ಪ ಅಂದ್ರೆ, ಆಡಿಷನ್ ಹೋಗ್ತೀವಲ್ರಿ, ಅಲ್ಲಿ ಹೆಂಗಿರ್ತದ್ರಿ ಅಂತ ಭಾಳ ಜನರು ಕ್ವಶನ್ ರೀ. ಇದು ನಮ್ಮ ಉತ್ತರ ಕರ್ನಾಟಕ ಭಾಷೆ ಮಾತಾಡಂಬ್ರಿ, ತುಂಬ ಇಷ್ಟಪಟ್ಟು ತುಂಬ ಜನ ಕೇಳ್ಕೊಂಡಿರಿ. ನಾನು ಉತ್ತರ ಕರ್ನಾಟಕ ಭಾಷೆ ಯಾಕೆ ಯೂಸ್ ಮಾಡ್ತಿಲ್ಲ ಅಂದ್ರೆ ಮಂಬ್ಲಿಂಗ್ ಆಗುತ್ತಾ, ರಿಪೀಟ್ 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 ಆಗ್ತಿರುತ್ತಾ ಅಂತ ನನಗೆ ಅನಿಸ್ತಿರುತ್ತ. ಅದೇನೋ ಗೊತ್ತಿಲ್ಲ, ನನಗೆ ಮೈಕ್ ಮುಂದೆ ಬಂದಾಗ ಅಥವಾ ಕ್ಯಾಮ್ರಾ ಮುಂದೆ ಬಂದಾಗ ಅದು ಉತ್ತರ ಕರ್ನಾಟಕ ಬೆಂಗಳೂರು ಸ್ಲಾಂಗೇ ಬರುತ್ತೆ. ಯಾಕೆಂದರೆ ನಾನು ಅಷ್ಟೊಂದು ಎಫೆಕ್ಟ್ ಆಗ್ಬಿಟ್ಟಿದೆ ನನಗೆ ಆ ಒಂದು ಭಾಷೆ. ಎಫೆಕ್ಟ್ ಅಂದರೆ ಏನು ಗೊತ್ತಾ, ಒಂದು ನಾನು ಉತ್ತರ ಕರ್ನಾಟಕ ಮಾತಾಡಿದೆ ಅಂತ ಒಂದು ಕಂಟಿನ್ಯೂಟಿ ಕ್ಯಾರೆಕ್ಟರು ಹೋಯ್ತು ನಂದು ಲಕ್ಷ್ಮೀ ಬಾರಮ್ಮ ಧಾರವಾಹಿಯಲ್ಲಿ. ಏನು ಒಂದೇ ಒಂದು ಪದ ಯೂಸ್ ಮಾಡಿದೆ ನಾನು. ಹಂಗಂತ ಎಲ್ರಿಗೂ ಹಂಗೆ ಯೂಸ್ ಮಾಡಲ್ಲ ಅಂತ ಅಲ್ಲ, ಈಗ ಚಾನ್ಸ್ ಸಿಗೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿಲ್ರಿ ನಾವು. ಒಂದು ಚಾನ್ಸ್ ಸಿಗೋಕ್ಕೆ ಇಷ್ಟೊಂದು ಕಷ್ಟಪಟ್ಟು ಅಂಥ ಒಂದು ಚಾನ್ಸ್ ಸಿಕ್ಕಾಗ ಅದರಿಂದ ಆ ಒಂದು ಇದರಿಂದ ಓದೋದಂದ್ರೆ ಮತ್ತೆ ಎಷ್ಟು. ಅದ್ರಾಗ ಅವರು ಯಾರು ನಮ್ಗೆ ಕರೆದಿದ್ರಲ್ಲ ಅವರು ಹೇಳಿದರು, ನೋಡ್ರಿ ಅವ್ರು ಹಿಂಗಂತಾರ ಇವ್ರು ಹಿಂಗಂತಾರ ಅಂತ ತಲೆ ಕೆಡಿಸ್ಕೋಬೇಡ್ರಿ. ನಮಗೆ ಬೆಂಗಳೂರು ಭಾಷೆ ಅನ್ನ ಕೊಡ್ತದೆ, ಹೌದಿಲ್ಲ? ಸೊ ಹಂಗಾಗಿ ನೀವು ಕಲೀರಿ, ಟಿ ವಿ ನೋಡ್ರಿ, ಬೆಂಗಳೂರು ಸ್ಲಾಂಗ್ ಕಲೀರಿ, ಬರುತ್ತದು ನೋಡ್ರಿ. ಸುಮ್ಮನೆ ಈಗ ನಡ್ಬೇಕು. ಈಗ ನಾನು ಅಂದೆ ಸರ್ ನಾ ಎಲ್ಲಿ ಮಾತಾಡಿಲ್ರಿ ಅಂತ ಹೇಳಿದೆ. ಅವ್ರಿಗೆ ಇಲ್ಲ ರೀ, ನೀವು ಅಲ್ಲಿಂದ ಅಲ್ಲಿಂದ ಮಾತಾಡ್ತೀರಿ ಅಂತ ಹೇಳಿದ್ರು ಅವರು. ಅದಕ್ಕೆ ರೀ ನಾವು ಫಸ್ಟು ಅಷ್ಟೊಂದು ಎಫೆಕ್ಟ್ ಬೀರಿದ್ರೆ ಅದಕ್ಕೆ ನಾನು ಮಾತಾಡ್ಬೇಕಾದ್ರೆ ಅದು ರಪ್ರಪ್ರಪ್ರಪ್ರ ಅಂತೇಳಿ ಬೆಂಗಳೂರು ಸ್ಲಾಂಗ್ನಾಗೆ ನೀಟಾಗಿ ಬಂದ್ಬಿಡುತ್ತೆ. ನಮ್ಮೂರು ಭಾಷೆ ಮಾತಾಡಕ್ಕೆ ಹೋಗ್ತಿದ್ರೆ ಮಾತಾಡ್ತೀವಿ, ನಮ್ಮೂರು ಭಾಷೆ ನಮ್ಗೆ ಹೆಮ್ಮೆ ಅದು ಇಲ್ಲ ಅಂತಲ್ಲ ರೀ. ಮಾತಾಡಕ್ಕೆ ಹೋದ್ರೆ ಹಂಗೆ ಆಗ್ತಂತ ನಿಮಗೂ ನೀಟಾಗಿ ಅರ್ಥ ಆಗಬೇಕು. ಬೇಡ, ಇಲ್ಲಿ ಟಾಪಿಕ್ ಬರೋಣ, ಟ್ರ್ಯಾಕ್ ಬಿಟ್ಟು ಹೊಂಟ ದಾರಿ ಬರಾಮ. ಆಡಿಷನ್ ಹೆಂಗಿರ್ತದ ಅಂದ್ರೆ, ಆಡಿಷನ್ ಈಗ ಹೋಗ್ತೀವಿ, ಜಗ್ಗೆ ಜನ ನಿಂತಿರ್ತಾರಲ್ಲಿ. ಫಸ್ಟ್ ಒಂದೊಂದ್ಸಲ ಏನು ಮಾಡ್ತಾರೆ, ಕ್ಯೂ ಇರ್ತದ, ಒಂದೊಂದ್ಸಲ ಟೋಕನ್ ಕೊಡ್ತಾರೆ. ಒಂದೊಂದು ಕಡೆ ನಂಬರ್ 1, 2, 3, 4, 5 ಅಂತ ಓದ್ತೀವಿ. ಫಸ್ಟು ನಂಬರು, ಹೆಸರು ಬರೆಸ್ಬೇಕು, ನಂಬರ್ ಬರೆಸ್ಬೇಕು, ಅಲ್ಲಿ ನಮ್ಮ ಏನು ನಂಬರ್ ನಾವು ಎಷ್ಟನೇ ಪಾಳಿ ಅಂತೇಳಿ ಬರ್ಕೊಡ್ತಾರೆ. ಅದೊಂದು 11, 21 ಆ ಥರ ಏನಾದರೂ 13 ಹಂಗಿರ್ತಾರೆ, ನಮ್ಮ ಒಂದು ಟೋಕನ್ ನಂಬರ್ ಕೊಡ್ತಾರೆ. ಇನ್ನೊಂದು ಕಡೆ ಯಾವ ಟೋಕನ್ ಇಲ್ಲ, ಪಾಕನ್ ಇಲ್ಲ, ಯಾ ಇರಲ್ಲ, ಬರೀ ನಂಬರ್ ಬರೆಸ್ಬಿಟ್ಟು ಆಯ್ತು. ಯಾರು ಜಲ್ದಿ ಜಲ್ದಿ ಆತಿರ್ತಾವ್ರು ಆಡಿಷನ್ ಕೊಟ್ಟು ಓದಿರ್ಬೇಕು. ಯಾಕಂದ್ರೆ ಹೊಸಬ್ರು ಬೇರೆ ಹೋದಾಗ ಅವ್ರು ಅಂಜೆ ನರ್ವಸ್ಸಾಗಿ ಇವ್ರೋಗ್ಬಿಡು ಆಮೇಲೆ ಕೊಟ್ಟರಾಯ್ತು ಆಮೇಲೆ ಕೊಟ್ಟರಾಯ್ತು ಅಂತ ಅಂಜಿ ಇಂದನೇ ಹೇಳ್ತಾರೆ. ಯಾರು ಹೊಸಬ್ರು ಆಗಿರ್ತಾರಲ್ಲ, ಅನುಭವ ಇರ್ತಲ್ಲ ಅವರೆಲ್ಲ ಮುಂದೆ ಪಟ್ಟ ಬಂದ್ರೆ ಆಡಿಷನ್ ಕೊಟ್ಟರೂ ಹೋದ್ರೆ 5 ನಿಮಿಷದಾಗ ಪ್ರಿಪೇರ್ ಆಗಿ ಕಂಗ ಆತಿರ್ತಾವ. ಎರಡೆರಡು ಥರ ಹಿಂಗೆ ನಡೀತಾವ. ಆಯ್ತು ಹೋಗೋಣ, ನಂಬರ್ ತಗೊಂಡ್ರಿ, ತಗೊಂಡು ಸ್ಕ್ರಿಪ್ಟ್ ಕೊಡ್ತಾರೆ ಅವರು. ಒಂದೊಂದ್ಸರಿ ಏನು ಮಾಡ್ತಾರೆ, ಇಲ್ಲ ಓನ್ ಡೈಲಾಗ್ ಅಂತ ಹೇಳ್ಬಿಡ್ತಾರೆ ಒಬ್ಬೊಬ್ರು ಸ್ಕ್ರಿಪ್ಟ್ ಕೊಡ್ತಾರೆ. ಯಾಕಂದ್ರೆ ನೀವು ಎಲ್ಲರೂ ಸ್ಕ್ರಿಪ್ಟೇ ಕೊಡಬೇಕು, ಎಲ್ಲ ಆಡಿಷನಾಗ ಓನ್ ಡೈಲಾಗ್ ಹೇಳ್ಬೇಕಂತ ಏನು ರೂಲ್ಸ್ ಏನಿಲ್ಲ ರೀ. ಹಂಗಾಗಿ ಅವ್ರು ಹೆಂಗೆ ಮನ್ಸು ಬರ್ತದೆ ಅವ್ರು ಹಂಗೆ ಮಾಡ್ತಾರೆ. ಒಬ್ಬೊಬ್ರು ಏನು ಮಾಡ್ತಾರೆ, ಫಸ್ಟು ಓನ್ ಡೈಲಾಗ್ ಕೊಡ್ತಾರೆ. ಓನ್ ಡೈಲಾಗ್ ಅವ್ರಿಗೆ ಚಲೋ ಅನಿಸ್ತು, ಆ ಈ ಹುಡುಗ ಮಾಡ್ತಾನಪ್ಪ, ಈ ಹುಡುಗಿ ಮಾಡ್ತಾಳ, ಚಲೋ ಮಾಡ್ತಾಳ ಅಂತ ಅನಿಸ್ತಂದ್ರೆ ಅವ್ರು ಏನು ಮಾಡ್ತಾರೆ, ಸ್ಕ್ರಿಪ್ಟ್ ಕೊಡ್ತಾರೆ. ಇಲ್ಲಾಂದ್ರೆ ಆಯ್ತಪ್ಪ ಹೇಳ್ತೀವಿ, ಟಾಟಾ ಬಾಯ್ ಬಾಯ್ ಹೇಳ್ತೀವಿ, ಹೋಗ್ರಿ ಹೋಗ್ರಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಆಯ್ತಾ, ಅದಾದ್ಮೇಲೆ ಅವ್ರು ಹೇಳ್ತೀವಿ ಅಂದಿರ್ತಾರಲ್ಲ, ನಾವು ಯಾರು ಹೊಸ ಬಿಡ್ತಾರೆ, ಏ ಹೇಳ್ತಾರೆ ಹೇಳ್ತಾರೆ ನಮ್ಮ ಆ್ಯಕ್ಟಿಂಗ್ ಅವ್ರಿಗೆ ಚಲೋ ಆಗಿರ್ಬೇಕೇನು ಇಷ್ಟ ಆಗಿರ್ಬೇಕೇನಂತ ಅವ್ರು ನಾವು ತಿಳ್ಕೊಂಬಿಡ್ತೀವಿ. ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ ಹೊಸಬ್ರು, ಹೌದಿಲ್ಲ? ಹಂಗಾಗ್ತದ. ಅದಾದ್ಮೇಲೆ ಏನಾಗ್ತದೆ, ಆಯಿತು ಇಷ್ಟ ಆಯ್ತಂದ್ರೆ ಅವ್ರು ಏನು ಮಾಡ್ತಾರೆ ಅಂದ್ರೆ, ಓನ್ ಡೈಲಾಗ್ ಅವ್ರು ಕೊಡ್ತಾರೆ, ಮತ್ತೆ ಹೊಸದು ಓನ್ ಡೈಲಾಗ್ ಕೊಡ್ತಾರೆ. ಓನ್ ಡೈಲಾಗ್ ಅಲ್ಲ, ಸ್ಕ್ರಿಪ್ಟ್ ಕೊಡ್ತಾರೆ. ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ, ಓನ್ ಡೈಲಾಗ್ ಮೇಲೆ ಸ್ಕ್ರಿಪ್ಟ್ ಕೊಡ್ತಾರೆ. ಇನ್ನೊಂದು ಇದು ಒಬ್ಬೊಬ್ಬರು ಒಂದೊಂದಲ್ಲಿ ಏನು ಮಾಡ್ತಾರೆ ಅಂದ್ರೆ, ಸಿಚುವೇಶನ್ ಹೇಳ್ಬಿಡ್ತಾರೆ. ಹಿಂಗೆ ಸಿಚುವೇಶನ್ ಆದ ನೋಡ್ರಿ, ಹೆಂಗಂದ್ರೆ ನೋಡ್ರಿ ನೀವು ಒಂದು ಕೊಲೆ ಮಾಡಿರಿ, ಆ ಒಂದು ಶಾಕ್ ಆಗ್ಯದ, ನಿಮ್ಗೆ ಮಾತು ಬರಲ್ಲ, ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತೀರಿ, ಅದು ಹೆಂಗೆ ಮಾಡ್ತೀರಪ್ಪ ಅಂತ ಹಿಂಗೆ ಹೇಳ್ತಾರೆ. ಅದಕ್ಕೆ ನೀವೇನು ಮಾಡಬೇಕು, ಅಲ್ಲಿ ಇಮಿಡಿಯೇಟ್ ಸಿಚುವೇಶನ್ ಹೇಳ್ದಂಗೆಲ್ಲ ನೀವು ಆ್ಯಕ್ಟ್ ಮಾಡೋಕ್ಕೆ ಒಂದು 5 ನಿಮಿಷ ಟೈಮ್ ತೊಗೊಳ್ರಿ. ಯಾಕಂದ್ರೆ ಇಂಥ ಟೈಮ್ನಾಗ ನೀವು ಜಾಸ್ತಿ ಟೈಮ್ ತೊಗೊಂಡ್ರೆ ಅದು ಮೈನಸ್ ಆಗಿಬಿಡುತ್ತೆ. ಏನಪ್ಪ ಇತ್ತು ಇಷ್ಟೊಂದು ಟೈಮ್ ತೊಗೊಂತಾನಲ್ಲ, ಹೇಳಿದ್ರೆ ಪಟ ಪಟ ಮಾಡಿ ಹೋಗಿ ಬರಲಾಯ್ತು, ಹೊಸ ಬಿದ್ದಂಗಾನ ಅಥವಾ ಅನುಭವ ಇಲ್ಲನಪ್ಪ, ಅಥವಾ ನಾವು ಸ್ವಿಚ್ ಹಾಕ್ಯಂಬಿಟ್ರೆ ಎಲ್ಲಿ ಸೈಕಲ್ ಹೊಡೆದ್ಬಿಡ್ತಾನೆ ನಾನು, ಎಲ್ಲಿ ಮತ್ತೆ ಟೈಮ್ ವೇಸ್ಟ್ ಮಾಡಿಸ್ಬಿಡ್ತಾನೆ ನಮ್ಮನ್ನ ಅಂತ ಅವ್ರಿಗೂ ಒಂದು ಸ್ವಲ್ಪ ಡೌಟ್ ಹೊಡಿತದೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಪಟ ಪಟ ಯಾರು ಚಂದ ತಗೊಂತಿರಲ್ಲ, ಯಾರು ಹೇಳ್ತಾರ ಪಟ ಪಟ ಹೇಳ್ದಂಗೆಲ್ಲ ಪಟ ಪಟ ಯಾರು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾರಲ್ಲ ಅಂಥವ್ರನ್ನವರು ಸೆಲೆಕ್ಟ್ ಮಾಡ್ತಾರೆ. ಆಯ್ತು ಈ ಥರ ಆಯ್ತು, ಆಡಿಷನ್ ಆಯಿತು. ಅವ್ರೇನು ಮಾಡ್ತಾರೆ, ಒಬ್ಬರಿಗೆ ಏನು ಮಾಡ್ತಾರೆ ಗೊತ್ತಾ, ಅವ್ರಿಗೆ ಇಷ್ಟ ಆಯ್ತಂದ್ರೆ ಕೆಲವೊಂದು ಇದ್ರಾಗ ಏನು ಮಾಡ್ತಾರೆ, ಅವರು ನೀವು ಫಸ್ಟಿಗೆ ನಾವು ಕಾಂಟ್ಯಾಕ್ಟ್ ನಂಬರು ಮತ್ತು ಹೆಸರು ಇದು ಕೊಟ್ಟಿರ್ತೀವಲ್ಲ, ಏನು ಹೆಸರು, ಅದನ್ನು ಏನು ಮಾಡ್ತಾರೆ ಅಲ್ಲಿ ಡೈರೆಕ್ಟ್ರು, ಕ್ಯಾಶಿಂಗ್ ಡೈರೆಕ್ಟ್ರು, ಪ್ರೊಡ್ಯೂಸರು, ಚಲೋ ಆಡಿಷನ್ ಅಂದ್ರೆ ಹಿಂಗಿರ್ತದೆ, ಅಲ್ಲಿ ಕುಂತಿರ್ತಾರೆ ಎಲ್ಲರೂ, ಅವ್ರು ನೋಡ್ಕೊಂತಾರೆ ಇಂದ ಕ್ಯಾಮ್ರಾ ಇಂದ ಕುಂತಿರ್ತಾರೆ, ನಿಮ್ಮ ಆ್ಯಕ್ಟಿಂಗ್ ನೋಡ್ತಿರ್ತಾರೆ, ಇತ್ತು ಚಲೋ ಆಯ್ತಾನೆ, ಚಲೋನ ಚಲೋ ಇಲ್ಲ ಅಂತೇಳಿ ಚಲೋ ಮಾಡ್ದ, ಚಲೋ ಇವ್ಳು ಚಲೋ ಈ ಚಲೋ ಮಾಡಿದ್ದಲ್ಲ ಇವ್ ಚಲೋ ಮಾಡ್ಯಾನಿಲ್ಲ ಅಂತ ನೋಡ್ಕೊಂತಾರೆ. ಇಷ್ಟ ಆದರೆ ಏನು ಮಾಡ್ತಾರೆ, ಟಿಕ್ ಮಾಡಿ ಒತ್ತಡ ಸೈಡಿಗೆ ಇಟ್ಕೊಂಡಿರ್ತಾರೆ ಬರೋದು. ಆಮೇಲೆ ಏನು ಮಾಡ್ತಾರೆ, ಇನ್ನೊಂದ್ಸರಿ ಬೇಕಿದ್ರೆ ಇಷ್ಟ ಆದರೆ ಲುಕ್ ಟೆಸ್ಟು. ಲುಕ್ ಟೆಸ್ಟ್ ಅಂದ್ರೆ ಅವ್ರಿಗೆ ಮೇಕಪ್ ಹಾಕಿ, ಮೈಕ್ ಹಾಕಿ,
ಇನ್ನೊಂದ್ ಸರಿ ಕರೀತಾರೆ ಆರ್ಟಿಸ್ಟ್ ಹಾಕಿ, ಆರ್ಟಿಸ್ಟ್ ಗೆ ಯಾರ ಸೈಡ್ ನಮ್ಗೆ ಇನ್ನೋಡ್ ನಾವು ಹುಡುಗಿ ಇದೀವಿ, ಇನ್ನೊಬ್ಬ ಹುಡುಗಿನ ಜೊತೆ ನಮ್ಮ ಆಕ್ಟಿಂಗ್ ಇತ್ತಪ್ಪ ಆ ಒಂದು ಫಿಲ್ಮ್ ಪಿಕ್ಚರ್ ನಾಗ ಆ ಒಂದು ಧಾರಾವಾಹಿದಾಗ ಇತ್ತಂದ್ರ ಅವ್ರನ್ನ ಕರೆಸಿ ಇಬ್ಬರಿಗೆ ಹೆಂಗೆ ಆಕ್ಟ್ ಮಾಡ್ತಾರೆ ಅಂತ ಅವ್ರು ನೋಡ್ತಾರ, ಇದಕ್ಕೆ ಲುಕ್ ಟೆಸ್ಟ್ ಅಂತ ಹೇಳ್ತಾರ. ಹಿಂಗಿರ್ತದ ಆಮೇಲೆ ಇಷ್ಟೇ, ಇಷ್ಟ ಆದ್ಮೇಲೆ ಆಯ್ತು ನೀವು ಹೇಳ್ತೀವಿ ಹೋಗ್ರಿ ಅಂತೇಳಿ ಕಳಿಸ್ತಾರೆ. ಪಿಕ್ಚರ್ ಆಡಿಷನ್ ಹಂಗಿರ್ತದ, ಧಾರಾವಾಹಿ ಆಡಿಷನ್ ಹಂಗೆ ಇರ್ತದ, ಆ್ಯಂಕರ್ ಹಂಗೆ ಹಿಂಗೆ ಇರ್ತದ. ಯಾಕಂದ್ರೆ ನಾನು ನೋಡಿದೆಲ್ಲ ಹಿಂಗಿರ್ತದಪ್ಪ, ನನಗೆ ಎಷ್ಟು ಗೊತ್ತ ಅಷ್ಟು ಹೇಳಕತ್ತಿ ನೋಡ್ರಿ ನಿಮ್ಗೆ. ಹಾಂ ಸ್ನೇಹಿತರೆ ಆಯ್ತಾ, ಸರಿ ಹಂಗಾದ್ರೆ ಇಷ್ಟಿರ್ತದೆ ಆಡಿಷನ್ ಹೋಗ್ಬೇಕು ನೀಟಾಗಿ. ನಾವು ಜಾಸ್ತಿ ಎಲ್ಲಿ ತಪ್ಪು ಮಾಡ್ತೀವಿ ಅಂದ್ರೆ ರೀ, ಹೋಗ್ತೀವಲ್ಲ ಆಡಿಷನ್ಗೆ ಯಾರೋ ದೋಸ್ತ ಬಂದಿರ್ತಾನ ಅವ್ರ ಜೊತೆ ಹೋಗಿ ಮಾತಾಡೋದು, ಯಾಕಂದ್ರೆ ಅವ್ರು ಭಾಳ ದಿನ ಸಿಕ್ಕಿರಲ್ಲ ಬೆಂಗ್ಳೂರಾಗ, ಯಾಕಂದ್ರೆ ಬೆಟ್ಟಿಗಾಗಲ್ಲ ಒಬ್ಬರನ್ನೇ ಮೀಟ್ ಮಾಡ್ಬೇಕಂದ್ರೆ ಒಂದಿನ ಹೋಗ್ತದ. ಹಂಗಾಗಿ ಸಿಕ್ಕಿರ್ತಾನ ಜಗ್ಗೆ ಖುಷಿ ಖುಷಿಯಾಗಿ ಹೋಗಿರ್ತೀವಿ, ನಾವು ಎದಕ್ಕೆ ಹೋಗಿರ್ತೀವಿ ಅಂದ್ರೆ ನಾವು ಮರ್ತೋಗಿ ಬಿಟ್ಟಿರ್ತೀವಿ ಅಲ್ಲಿ. ಹಾಂ ಓದಿವೆ ದಡ 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 ಮಾತಾಡಿದ್ವಿ, ಕ್ಯಾಮ್ರಾ ಮುಂದೆ ಬರೋಣ ನರ್ವಸ್ ಸ್ಟಾರ್ಟ್ ಕಲಾಸ್ ಎಲ್ಲೋ ನೋಡೋದು ಹೆಂಗೆಂಗೆ ಹೇಳೋದು ತಪ್ಪು, ಇದೇ ತಪ್ಪು ನೋಡ್ರಿ ತಪ್ಪು, ಇದೆಲ್ಲ ಮಾಡಿ ಅದೇ ತಪ್ಪು ಮೇನ್ ತಪ್ಪು ಮಾಡಬೇಡ್ರಿ. ಹೋಗೋಣ ಕ್ಯಾಮ್, ನೀವೆಲ್ಲ ಮಾತಾಡ್ರಿ ದೋಸ್ತರ ಜೊತೆಗೆ ಬೇಡನ್ನಲ್ಲ, ದೋಸ್ತರ ಜೊತೆಗೆ ಮಾತಾಡ್ರಿ. ಸಿಕ್ಕಾಗ ಹೋದ ತಕ್ಷಣ ಕ್ಯಾಮ್ ನಮ್ಮಿಂದ ಓದ್ತೀರಿ, ಸರ್ ನಾವು ಎಲ್ಲಿ ಲುಕ್ ಕೊಡ್ಬೇಕ್ರಿ ಎಲ್ಲಿ ನೋಡ್ಬೇಕ್ರಿ, ನಾವು ಕೇಳಿ ನಮ್ಗೆ ಗೊತ್ತಾ ಕೊಡ್ರಿ, ಗೊತ್ತಿಲ್ಲ ಕೇಳ್ರಿ ಹೇಳ್ತಾರೆ, ಅವ್ರೇನು ಕೇಳಿದ್ರಾಗೆ ಏನು ತಪ್ಪಿಲ್ಲ ಹೇಳೋಣ. ನೀವು ಕರೆಕ್ಟ್ ನೀಟಾಗಿ ಲುಕ್ ಕೊಟ್ಟು ಎಕ್ಸ್ಪ್ರೆಷನ್ನು, ಯಾಕಂದ್ರೆ ಆ ಕ್ಯಾರೆಕ್ಟರ್ ನ್ಯಾಯ ಒದಗಿಸೋದು ತುಂಬ ಇಂಪಾರ್ಟೆಂಟ್ ಹೌದಿಲ್ರಿ. ಹಂಗಾಗಿ ಆ ಒಂದು ಕ್ಯಾರೆಕ್ಟರ್ ಓದ್ ತಕ್ಷಣ ಕಾನ್ಸಂಟ್ರೇಷನ್ ಮಾಡಿ ಡೈಲಾಗ್ ಪ್ರಿಪೇರ್ ಆಗಿ ಆ ಕ್ಯಾರೆಕ್ಟರ್ಗೆ ನ್ಯಾಯ ಒದಗಿಸಿ, ನಮ್ಮ ಒಂದು ಏನಿರುತ್ತೆ ಅವ್ರು ಸೆಲೆಕ್ಟ್ ಮಾಡ್ತಾರೆ ಬಿಡ್ತಾರೆ ಅದು ತಲೆಕೆಡ್ಸಂಗಿಲ್ಲ, ನಮ್ಮ ಕೆಲಸ ಏನೋ ಅದನ್ನ ನಾವು ಮುಟ್ಬಿಡ್ಬೇಕು, ಉಳಿಕಿದ್ದು ದೇವ್ರಿಗೆ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ಹೌದಿಲ್ಲ. ನಾವು ಚಲೋ ಮಾಡಿವಿ ಅಂತ ನಮ್ಗೆ ಸಂತೃಪ್ತಿ ಇರಬೇಕು, ಮಾಡಿ ನೀಟಾಗಿ ನಮ್ಮ ಕೊಟ್ಟು ಮತ್ತೆ ಕೇಳ್ಬೇಕು. ನೀವು ಆಡಿಷನ್ ಮುಗಿತಾ ಸರ್ ಇನ್ನೊಂದೇನಾದ್ರೂ ಹೇಳಲೇನ್ರಿ ಅವ್ರಿಗೆ ಕೇಳ್ರಿ, ಅವ್ರಾಗ ಬ್ಯಾಡ ಅಂದ್ರೆ ಬರಮ್ರಿ, ಏ ಮಾಡ್ರಿ ಅಂದ್ರೆ ಒಬ್ಬೊಬ್ರೆ ನೋಡಮ್ಮ ಈಗ ಇದೊಂದು ಹೇಳ್ತಾನೆ ನೆಕ್ಸ್ಟ್ ಹುಡುಗ ಹೆಂಗೆ ಮಾಡ್ತಾನ ಅಂತ ಅನ್ಸುತ್ತೆ. ಒಬ್ಬೊಬ್ರಿಗೆ ಓನ್ ಡೈಲಾಗ್ ರೆಡಿ ಆಗಿರ್ತಾರ ಅದು ಚಲೋ ಹೇಳ್ತಾರೆ, ಅವರು ಸ್ಕ್ರಿಪ್ಟ್ ಕೊಟ್ಟಿರ್ತಾರಲ್ಲ ಅವರು ಸ್ಕ್ರಿಪ್ಟು ಚಂದ ಹೇಳಿರಲ್ಲ, ಯಾಕಂದ್ರೆ ಅವಾಗ ಅವರು ರೆಡಿ ಆಗಿರ್ತಾರೆ, ಅದ್ರಿಗೆ ಚಂದ ಅನಿಸ್ಲಾರ್ದು ಇದ್ರಾಗ ಚಂದ ಅನಿಸ್ತಂದ್ರೆ ಅವ್ರಿಗೆ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಮಾತು ಕೇಳಿದ್ರೆ ನಮ್ಗೇನು ಬಾಯಿ ಬಾಡಿ ಹೋಗ್ತದ ಹೋಗಲಿಲ್ಲ, ವಿಡಿಯೋ ದೊಡ್ಡದಾಕೈತಿ ಹಿಂಗೆ ಮಾತಾಡ್ಕೊಂತ ಹೋದ್ರೆ ಹೌದಿಲ್ಲ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದ್ರೆ ಸ್ಕ್ರಿಪ್ಟು ಅದೇ ಹೇಳಿದ ಸಿಚುವೇಶನ್ಗಳು ಅವೆಲ್ಲ ಕೊಡ್ತಿರ್ತಾರೆ, ವಿಡಿಯೋ ಲೆಂತ್ ಹಾಕತ್ತದ ನನಗೆ ಹೇಳಿದ್ರೆ ನಾ ಡಬ್ಬು ಸಾವಳ ಏನೋ ಅವಸರ ಅವಸರ ಮಾಡೋದು ಬೇಡ ಸಿಗ್ತೀನಿ ಈ ಒಂದು ವಿಡಿಯೋ ಏನಿಲ್ಲ ಜಸ್ಟ್ ಇಷ್ಟೇ ಇರುತ್ತೆ ಓಕೆನಾ, ಏನು ಜಸ್ಟ್ ಆಡಿಷನ್ ಕೊಡ್ತೀವಿ ಒಂದು ಮೂರು ಡೈಲಾಗ್ ಹೇಳ ಅಂತ ಕೇಳ್ತೀರಾ, ಸರಿ ಬೇಡ ಅಂದರೆ ಬೇಡ ಅಂದರೆ ಬೇಡ ಹೇಳ್ರಿ ಅಂದರೆ ಹೇಳ್ರಿ. ಇಷ್ಟೇ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ರೀ. ಯಾರಿಗೆಲ್ಲ ಇಷ್ಟ ಆಗೈತಲ್ರಿ ಅವ್ರಿಗೆ ಸ್ವಲ್ಪ ದಯವಿಟ್ಟು ಏನು ಮಾಡಿರಿ ಲೈಕ್ ಮಾಡಿರಿ, ಯಾಕಂದ್ರೆ ನಿಮ್ಮ ಒಂದು ಲೈಕ್ ಕೊಟ್ಟಂಗೆಲ್ಲ ವಿಡಿಯೋನ ತವ ಬೂಸ್ಟ್ ಆತಾವ, ಬೂಸ್ಟ್ ಆತಂದ್ರೆ ಓಡ್ತಾವ. ಈಗ ನನ್ನ ವಿಡಿಯೋ ಓಡ್ಲಿಕ್ಕಂದ್ರೆ ನಂಗೆ ವಿಡಿಯೋ ಮಾಡೋಕ್ಕೆ ಮನಸ್ಸೇ ಬರಲ್ಲ, ಕರೆ ಹೇಳ್ತೀನಿ ಮನಸ್ಸೇ ಬರಲ್ಲ. ಹಂಗಾಗಿ ನಿಮ್ಮ ಒಂದು ಲೈಕ್ ಕೊಡ್ರಿ ಅಂತ ಹೇಳ್ತೀನಿ ನೋಡಿ, ಲೈಕ್ ಕೊಡೋದ್ರಾಗ ಜಿಪ್ಪಣ್ಣ ಮಾಡಬೇಡ್ರಿ. ಆಮೇಲೆ ನಿಮ್ಗೆ ಇದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಏನು ಮಾಡಿರಿ ಬೇರೆಯವ್ರಿಗೆ ಕಳಿಸ್ರಿ, ನಿಮ್ಗೆ ಬೇರೆಯವ್ರಿಗೆ ಉಪಯೋಗ ಆಗ್ತದ ಅಂದ್ರೆ ಅಂತ ನಿಮ್ಗೆ ಅನಿಸ್ತಂದ್ರೆ ಮಾತ್ರ ಕಳಿಸ್ರಿ, ಇಲ್ಲಾಂದ್ರೆ ಬೇಡ. ಆಮೇಲೆ ಕಮೆಂಟ್ ಮಾಡಿರಿ ನಿಮ್ಮ ವಿಡಿಯೋಗೆ ಹೆಂಗೆ ಅನಿಸ್ತು ಅಂತ ಆಯ್ತಾ. ಆಮೇಲೆ ಇದುವರೆಗೆ ಎಷ್ಟು ಎಷ್ಟು ಆಡಿಷನ್ ಅಟೆಂಡ್ ಮಾಡಿರಿ ಅಂತ ನಿಮ್ಮ ನಂಬರ್ನ ಕಮೆಂಟ್ ಮಾಡಿರಿ ಆಯ್ತಾ. ಸರಿ ಹಂಗಾದ್ರೆ ಮತ್ತೆ ಸಿಗ್ತೀನಿ, ಮತ್ತೆ ಹೊಸ ಒಂದು ಟಾಪಿಕ್ ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ ರೀ, ಬರ್ತಾನೆ ಇರ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಒಂದು ಹೊಸ ಒಂದು ಟಾಪಿಕ್ನ ಮುಂದೆ. ಅಲ್ಲಿವರೆಗೂ ಟಾಟಾ ಬಾಯ್.